ನಾ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಆಗ್ತಿದ ಹಾಗೆ ಒಂದ ಕಡೆ ಕುರುಬ ಸಂಘದ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಇನ್ನ ಕೆಲವರು ದಲಿತ ಸಂಘಟನೆಯವರು ಜೆಡಿಎಸ್ ನವರು ವಿರೋಧವನ್ನ ವ್ಯಕ್ತಪಡಿಸಿ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅಂತಲ್ಲ ಹೇಳಿ ಪಾಂಪ್ಲೆಟ್ ಅನ್ನ ಬೇರೆ ಹಂಚಿದ್ರು ಪರಮೇಶ್ವರ ಅವರ ಸೋಲಿಗೆ ಕಾರಣ ಸಿದ್ದರಾಮಯ್ಯ ಅವರು ಧ್ರುವನಾರಾಯಣ ಅವರನ್ನ ಸೈಡ್ಲೈನ್ ಮಾಡಲಾಗಿದೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತಾಕಲಾಗಿದೆ ಖರ್ಗೆ ಅವರು 2004 ರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರನ್ನ ಮಾಡದೇ ಇರಲಿಕ್ಕೆ ಸಿದ್ದರಾಮಯ್ಯ ಅವರು ಕಾರಣ ಅಂತೆಲ್ಲ ಏನೇನೋ ಬರೆಸಿಬಿಟ್ಟು ಒಂದು ಪಾಂಪ್ಲೆಟ್ ಅನ್ನ ಹಂಚಿದ್ರು ಈ ದಲಿತ ಅಸ್ತ್ರಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮುಂದಾಗಿದ್ದಾರೆ ಅವರ ವಿರೋಧಿಗಳಿಗೆ ಟಾಂಗನ ಕೊಡ್ಲಿಕ್ಕೆ ದಲಿತರಿಗೆ ಸಿದ್ದರಾಮಯ್ಯ ಏನೆಲ್ಲ ಮಾಡಿದ್ದಾರೆ ಅನ್ನುವಂತದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ ಪೋಸ್ಟರ್ ಅನ್ನು ಹಾಕಿದ್ದಾರೆ ವಿಧಾನಸೌಧದ ಬಳಿ ಮೆಟ್ರೋ ನಿಲ್ದಾಣಕ್ಕೆ ಅಂಬೇಡ್ಕರ್ ಹೆಸರು ಇಟ್ಟಿದ್ದು ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೆಸರನ್ನ ಇಡಲಾಯಿತು ದಲಿತರಿಗೆ ನೀಡಿದಂತ ಅನುದಾನ ದಲಿತರಿಗೆ ಮಾತ್ರ ಎಂಬ ಕಾನೂನನ್ನ ತಂದಿದ್ದು ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಆ ಪೋಸ್ಟರ್ ಗಳಲ್ಲಿ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅವರು ದಲಿತ ಪರವಾಗಿದ್ದಾರೆ ಅಂತ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಜೆಡಿಎಸ್ ನವರು ಮತ್ತೆ ಬಿಜೆಪಿ ಅವರು ಇಬ್ಬರು ಕೂಡ ಅದಕ್ಕೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಈ ಪೋಸ್ಟರ್ ಮುಖಾಂತ ಪ್ರತ್ಯಾಸ್ತ್ರವನ್ನ ಹುಡುಕ್ತಾ ಇದ್ದಾರೆ ಎರಡು ಪಕ್ಷಗಳಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಮೂಲಕವಾಗಿ ಜೆಡಿಎಸ್ ಹಾಗೂ ಬಿಜೆಪಿಗೆ ಒಂದು ಉತ್ತರ ಕೊಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನ ಕಾರ್ಯಕರ್ತರು ಮಾಡಿದ್ರೆ ಜೊತೆಗೆ ಇವತ್ತು ಕೋಲಾರದಲ್ಲಿನೂ ಕೂಡ ಒಂದು ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಭಾಗವಹಿಸ್ತಾ ಇದ್ದಾರೆ ಅವರ ಒಂದು ಕೋಲಾರದಲ್ಲಿ ನಾನು ಚುನಾವಣೆ ನಿಲ್ತೇನೆ ಅಂತ ಪ್ರಕಟ ಮಾಡಿದಂತರ ಅವರು ಇದು ಮೊದಲ ಬಾರಿಗೆ ಕೋಲಾರದಲ್ಲಿ ಬಂದಿರುವಂತದ್ದು ಮತ್ತು ಕೋಲಾರದಲ್ಲಿ ಅವರು ಚುನಾವಣೆಯನ್ನ ಏನು ಎದುರಿಸೋದಕ್ಕೆ ತಯಾರಾದ ಬಳಿಕ ಮೊದಲ ಸಾರಿ ಈಗ ಚುನಾವಣೆಯನ್ನ ಏನು ಎದುರಿಸೋದಕ್ಕೆ ತಯಾರಾದ ಬಳಿಕ ಮೊದಲ ಸಾರಿ ಈಗ ಏನು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಪ್ರಜಾಧ್ವನಿ ಮೂಲಕ ರಾಜ್ಯಾದ್ಯಂತ ಏನು ಒಂದು ಕಾಂಗ್ರೆಸ್ ನವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಕೋಲಾರದಲ್ಲಿ ನಡೆಯುವಂತ ಈ ಒಂದು ಸಮಾವೇಶ ಏನಿದೆ ಇದು ಬಹುತೇಕವಾಗಿ ಸಿದ್ದರಾಮಯ್ಯ ಅವರಿಗೆ ಪರವಾಗಿರುವಂತಹ ಒಂದು ಅಲೆಯನ್ನು ಎಬ್ಬಿಸಲಿಕ್ಕೆ ಕೂಡ ಈ ಒಂದು ಸಮಾವೇಶದ ಮೂಲಕ ಪ್ರಯತ್ನವನ್ನು ಮಾಡುತ್ತಿರುವಂತದ್ದು ಕೋಲಾರ ಜಿಲ್ಲೆಯಿಂದ ಸ್ಪರ್ಧೆ ಮಾಡೋದಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಪ್ರಕಟಿಸಿದ ಬಳಿಕ ಏನು ಕಳೆದ ಜನವರಿಯಲ್ಲಿನೇ ಅಂದ್ರೆ ಈ ಜನವರಿಯಲ್ಲಿನೇ ಒಂದು ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಕೋಲಾರದಿಂದ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ರು ತಮ್ಮ ಕ್ಷೇತ್ರವನ್ನು ಆಯ್ದುಕೊಂಡಿದ್ರು ಅದಾದ ಬಳಿಕ ಮೊದಲ ಬಾರಿಗೆ ಕೋಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಏನು ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಮುಂದಿನ ಸಾರಿ ಬಂದಾಗ ರಾಜಕೀಯವಾಗಿ ನಾನು ಏನ್ ಮಾತಾಡಬೇಕು ಅದನ್ನು ಮಾತಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಹೀಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದು ಜೊತೆಗೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿದ್ರೆ ದಲಿತರಿಗಿರ್ಬೋದು ಅಥವಾ ಬೇರೆ ಬೇರೆ ಸಮುದಾಯಗಳಿಗೆ ಏನೆಲ್ಲ ಒಂದು ಸಹಾಯವನ್ನ ಮಾಡಿದ್ರು ತಮ್ಮ ಸರ್ಕಾರದ ಏನೇ ಯೋಜನೆಗಳನ್ನು ತಂದಿರೋ ಅವೆಲ್ಲವನ್ನ ಕೂಡ ಇವತ್ತು ಕೋಲಾರದಲ್ಲಿ ಅವರು ಬಹಿರಂಗಪಡಿಸಿದ್ದಾರೆ ಅಂದ್ರೆ ಮತ್ತೊಮ್ಮೆ ಹೇಳಿದ್ದಾರೆ ಮತದಾರನ ತಲುಪೋದಕ್ಕೆ ಎಂಬಂತ ಮಾಹಿತಿ ಇದೆ ಜೊತೆಗೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಡೆಯುವಂತ ಒಂದು ಏನು ಪ್ರತಿಭಟನೆ ಇದೆ ಕಾಂಗ್ರೆಸ್ನ ಪ್ರತಿಭಟನೆ ಆ ಒಂದು ಪ್ರತಿಭಟನೆ ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರ್ತಾರೆ ಅದಾದ ಬಳಿಕ ಇಲ್ಲಿ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಸಮಾವೇಶದಲ್ಲಿ ಭಾಗವಹಿಸಿದ ಬಳಿಕ ಮತ್ತೆ ಚಿಕ್ಕಬಳ್ಳಾಪುರಕ್ಕೂ ಕೂಡ ಈ ಮೂವರು ನಾಯಕರು ಹೋಗುವಂತ ಒಂದು ಏನು ಸಮಾವೇಶದಲ್ಲಿ ಭಾಗಿಯಾಗುವಂತ ಒಂದು ಪ್ರಯಾಣದ ಏನು ಅವರದ ಟಿಪಿ ಇದೆ ಭಾಗಿಯಾಗುವಂತ ಒಂದು ಪ್ರಯಾಣದ ಏನು ಅವರದ ಟಿಪಿ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ